ನನ್ನ ಗೆಳೆಯನು ಫೇಸ್ಬುಕ್ನಲ್ಲಿ ಭಾರಿ ಆಕ್ಟಿವ್ ಆಗಿಲ್ಲ. ಪೋಸ್ಟ್ಗಳನ್ನು ಹಾಕೋದಕ್ಕಿಂತ ಮೆಸೆಂಜರ್ನಲ್ಲಿ ಸಿಕ್ಕ ಸಿಕ್ಕವರಿಗೆ ಮೆಸೇಜ್ ಮಾಡುತ್ತಿತ್ತ. ಒಂದು ದಿನ ಆತನಿಗೆ ಒಬ್ಬಳು ಹುಡುಗಿ ಮೆಸೇಜ್ ಹಾಕಿತ್ತು. ಭಾರಿ ಖುಷಿಯಿಂದ ಮನು ಚಾಟಿಂಗ್ ಮುಂದುವರಿಸುತ್ತಾನೆ. ಅನ್ಯೋನ್ಯ ಸ್ನೇಹ ಇವರದ್ದಾಗುತ್ತೆ. ಒಂದು ಸಂಜೆ ಮೆಸೆಂಜರ್ನಲ್ಲಿಯೇ ಆಕೆ ಈತನಿಗೆ ವಿಡಿಯೋ ಕಾಲ್ ಮಾಡುತ್ತಾಳೆ. ಥಟ್ಟನೆ ಕಾಲ್ ಪಿಕ್ ಮಾಡಿದ್ದ ಮನುವಿಗೆ ಸ್ಕ್ರೀನ್ನಲ್ಲಿ ಆ ಹುಡುಗಿ ಕಾಣಲಿಲ್ಲ. ಬದಲಾಗಿ ಸ್ಕ್ರೀನ್ ಬ್ಲ್ಯಾಂಕ್ ಇತ್ತು. 10-20 ಸೆಕೆಂಡ್ ಬಳಿಕ ಕಾಲ್ ಕಟ್ ಆಯಿತು. ಏನೋ ಸಮಸ್ಯೆ ಇರಬಹುದು ಅಂತ ಅಂದ್ಕೊಳ್ತಾನೆ. ಮರುದಿನ ಅವಳು ಮನುಗೆ ಒಂದು ವಿಡಿಯೋ ಕಳುಹಿಸುತ್ತಾಳೆ. ನೋಡಿದರೆ ಆತನದ್ದೇ ವಿಡಿಯೋ, ಆದರೆ ಇನ್ನೊಂದು ಸ್ಕ್ರೀನ್ನಲ್ಲಿ ಒಬ್ಬಳು ಯುವತಿಯ ಬೆತ್ತಲೆ ವಿಡಿಯೋ ಇರುತ್ತೆ. ಅದನ್ನು ನೋಡಿದ ಮನು ಒಂದು ಸಲ ಬೆಚ್ಚಿ ಬೀಳುತ್ತಾನೆ. ನಿನ್ನೆ ವಿಡಿಯೋ ಕಾಲ್ ಮೂಲಕ ಆತನನ್ನು ಟ್ರ್ಯಾಪ್ ಮಾಡಿರುವುದಾಗಿ ಆತನಿಗೆ ಗೊತ್ತಾಗುತ್ತದೆ. ವಿಡಿಯೋ ಡಿಲೀಟ್ ಮಾಡುವಂತೆ ಕೇಳಿದಾಗ ಆ ಹುಡುಗಿ 50,000 ರೂಪಾಯಿಗಳ ಬೇಡಿಕೆ ಇಡುತ್ತಾಳೆ. ಹಣ ಇಲ್ಲ ಎಂದು ಹೇಳಿದರು, ಆಕೆ ಬಿಡಲಿಲ್ಲ. ಮನುವಿನಿಂದ ಹಣ ಸಿಗುವುದಿಲ್ಲ ಎಂದು ತಿಳಿದ ಆ ವ್ಯಕ್ತಿ ಆ ಅಶ್ಲೀಲ ವಿಡಿಯೋವನ್ನು ಸಾರ್ವಜನಿಕವಾಗಿ ಪೋಸ್ಟ್ ಮಾಡ್ತಾಳೆ. ಮನನೊಂದ ಮನು ಯಾವ ದಾರಿಯೂ ತೋಚದೆ ಆತ್ಮಹತ್ಯೆಗೆ ಶರಣಾಗುತ್ತಾನೆ. ಸ್ನೇಹಿತರೆ, ಸಾಮಾಜಿಕ ಮಾಧ್ಯಮಗಳನ್ನು ಬಳಸುವಾಗ ಜಾಗರೂಕರಾಗಿರಿ. ಅಪರಿಚಿತರೊಂದಿಗೆ ಸಂವಹನ ಮಾಡುವಾಗ ಎಚ್ಚರದಿಂದಿರಿ.